ಕೆಡಿಪಿ ಮೀಟಿಂಗ್ನಲ್ಲಿ ಶಾಸಕ ಏನ್ ಎಂಎಲ್ಸಿ ಚಿದಾನಂದ ಅವರು ಮದ್ಲೂರು ಕೆರೆ ಅಂತಿದ ತಕ್ಷಣ ಗಲಾಟೆಗಳು ಮಾಡಿದ್ರು ಮದ್ಲೂರು ಕೆರೆ ನೀರು ಅಂದ್ರೆ ಅಧಿಕಾರಿಗಳನ್ನ ಜೈಲ್ಗೆ ಹಾಕ್ತೀವಿ ಅಂದ್ರು ಉಳಿಕೆ ನಮ್ಮ ಶಿರಾ ನೀರನ್ನ ಏನ್ 9.9 ನೀರಲ್ಲಿ ಉಳಿಕೆ ನೀರು ಬಿಡಿ ಅಂದ್ರು ಬಿಡಲ್ಲ ಅಂದ್ರು ನಿನ್ನೆ ಇಕ್ಕಿದಂಗೆ ನಾವು ನೀರು ಬಿಡ್ತೀನಿ ಅಂತಾರೆ ಅದಕ್ಕೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಕಣ್ಣೂರ್ಸೋ ತಂತ್ರನ ಇದು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಂತ ಹೇಳಿಕೆನಲ್ಲಿ ಅವತ್ತು ಕೂಡ ಬದಲಾವಣೆ ಆಗಿಲ್ಲ ಇವತ್ತು ಕೂಡ ಬದಲಾವಣೆ ಆಗಿಲ್ಲ ಯಾಕೆಂದ್ರೆ ಇಂದಿನ ಹಲವಾರು ಕೆಡಿಪಿ ಸಭೆಗಳಲ್ಲಿ ಮತ್ತು ಪ್ರತ್ಯೇಕ ಸಭೆಗಳಲ್ಲಿ ಈಗಾಗಲೇ ನಮ್ಮ ಎಂಎಲ್ಸಿ ಈ ಭಾಗದ ಶಾಸಕರಾಗಿರತಕ್ಕಂತ ಚಿದಾನಂದ ಗೌಡರು ಹಲವಾರು ಬಾರಿ ಈ ತಾಲ್ಲೂಕಿನ ನೀರಾವರಿ ಬಗ್ಗೆ ಈ ತಾಲ್ಲೂಕಿನ ಮದಲೂರು ಕೆರೆಯ ನೀರಿನ ಬಗ್ಗೆ ಬಹಳ ಒತ್ತಡವನ್ನು ಏರ್ತಕ್ಕಂತದನ್ನ ಮತ್ತು ಪ್ರಶ್ನೆ ಮಾಡಿರತಕ್ಕಂತದನ್ನ ನಾವು ಹಲವಾರು ಪತ್ರಿಕೆಗಳಲ್ಲಿ ಮತ್ತು ಖುದ್ದು ನಾವು ಸಭೆಗಳಲ್ಲಿ ಕೂಡ ಕೇಳಿರತಕ್ಕಂತದ್ದು ಎಂಎಲ್ಎ ಅವರು ಅಲೋಕೇಷನ್ ಇಲ್ಲ ಅಂತ ಹೇಳಿದ್ರು ಎಂಎಲ್ಸಿ ಅವರು ಮಾತ್ರ ಇದನ್ನ ಪ್ರಶ್ನೆ ಮಾಡಿದ್ರು ನಮ್ಮ ಉಳಿಕೆ ನೀರು ಬಿಡ್ರಿ ಅಂತ ಹೇಳಿ ಶಾಸಕರು ಎಲ್ಲಿ ನಮಗೆ ಅಲೋಕೇಷನ್ ಇಲ್ಲ ಅಂತ ಹೇಳಿದ್ರಲ್ಲ ಮದ್ಲೂರು ಕೆರೆಗೆ ಹೌದು ಈಗಲೂ ಕೂಡ ಮೊನ್ನೆ ನೆನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರತಕ್ಕಂತದ್ದು ಕೂಡ ನಮಗೆ ಏನು ನಿಗದಿತವಾಗಿ ಇರತಕ್ಕಂತ 900 ಎಂಸಿಎಫ್ಟಿ ನೀರಿನಲ್ಲೇ ಕೂಡ ಇನ್ನು ಉಳಿಕೆ 400 ಎಂಸಿಎಫ್ಟಿ ನೀರಿದೆ ಅದು ನಮ್ಮ ಮದ್ಲೂರು ಕೆರೆಗೆ ಹರಿಸತಕ್ಕಂತ ಪ್ರಯತ್ನವನ್ನು ನಾನು ಮಾಡ್ತೀನಿ ನೀರು ಹರಿಸ್ತೀನಿ ಎಂಬ ಮಾತನ್ನು ಹೇಳಿದೆ ಹೊರತು ಯಾವುದೇ ಕಾರಣಕ್ಕೂ ನಾನು ಹೆಚ್ಚಿನ ನೀರನ್ನು ನಾನು ಕೊಡ್ತೀನಿ ಎಂಬ ಮಾತನ್ನು ಕೂಡ ಈಗಲೂ ಕೂಡ ಹೇಳಿಲ್ಲ ಯಾಕೆಂದರೆ ನಮ್ಮ ಉಳಿಕೆ ನೀರಿತ್ತು ಈಗಾಗಲೇ ನಮ್ಮಲ್ಲಿ 500 ನಿಯರ್ ಬೈ 600 ಚಿಲ್ಲರೆ ಎಂಸಿಎಫ್ಟಿ ನೀರು ನಮ್ಮ ಕಳ್ಳಂಬೆಳ್ಳ ಮತ್ತು ಸಿರಾ ಕೆರೆಗಳಿಗೆ ನೀರು ಹರಿದಿತ್ತು ಅದು ಜೊತೆನಲ್ಲಿ ಮಳೆ ಇವತ್ತು ವರುಣನ ಕೃಪೆಯಿಂದಲೂ ಕೂಡ ನಮಗೆ ಹಲವಾರು ಬಾರಿ ಮಧ್ಯದಲ್ಲಿ ಮಳೆ ಬಂದು ಇವತ್ತು ಸ್ವಲ್ಪ ಕೆರೆಗಳಿಗೆ ನೀರು ಬಂದಿತ್ತು ಆ ಸಂದರ್ಭದಲ್ಲಿ ಎರಡು ಕೆರೆಗಳು ಸಮೇತ ಇವತ್ತು ಸುಮಾರು ಒಂದು ಮುಕ್ಕಾಲು ಹಂತದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನು ಉಳಿಕೆ 400 ಎಂಸಿ ನೀರನ್ನು ನಾವು ಮದಲೂರು ಕೆರೆಗೆ ನೀವು ತೆಗೆದುಕೊಂಡು ಹೋಗ್ಬೋದು ಎಂಬ ನಿರ್ಣಯವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನೆನ್ನೆ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು ಸತ್ಯವಾದ ಮಾತು ಅವರು ಈಗಲೂ ಕೂಡ ಇದಕ್ಕೆ ಅಲೋಕೇಷನ್ ಆಗಿಲ್ಲ ಮತ್ತು ಕುಡಿಯೋ ನೀರಿಗೋಸ್ಕರ ನಾವು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು ಅಂತ ಒಂದು ಹೈಕೋರ್ಟ್ ಆದೇಶ ಇದೆ ಆದರೂ ನಾವು ಮದಲೂರು ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಬಹುಗ್ರಾಮ ಕುಡಿ ಯೋಜನೆ ನೀರಿನ ಯೋಜನೆಯಡಿಯಲ್ಲಿ ನಾವು ಆ ಯೋಜನೆಯನ್ನು ಒದಗಿಸ್ತಲೇ ಇರತಕ್ಕಂಥ ಕಾರಣದಿಂದ ಅಲ್ಲಿಗೆ ಕುಡಿಯೋ ನೀರಿನ ಒಂದು ಉದ್ದೇಶದಿಂದ ನೀರನ್ನು ಬಿಡೋದಕ್ಕೆ ಆಗೋದಿಲ್ಲ ಅಲೋಕೇಶನ್ನ ಹೊಸದಾಗಿ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ನಾವು ಪ್ರಯತ್ನ ಮಾಡೋದಾದರೆ ಮುಂದಿನ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ಅಲ್ಲಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ನಮ್ಮಲ್ಲಿ ಏನು ಈ ತಾಲೂಕಿಗೆ ನಿಗದಿಯಾಗಿರ್ತಕ್ಕಂಥ 900 ಎಂಸಿಎಫ್ಟಿ ನೀರಿನಲ್ಲೇ ಕೂಡ ಸಿರಾ ಮತ್ತು ಕಳ್ಳಂಬೆಳ್ಳ ಹಾಗೂ ಮದಲೂರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಹೊರತು ಅವರು ಅವತ್ತು ಮಾತಾಡಿರ್ತಕ್ಕಂಥದ್ದು ಅದೇ ದಾಟಿನಲ್ಲಿದೆ ಇವತ್ತು ಮಾತಾಡಿರ್ತಕ್ಕಂಥದ್ದು ಅದೇ ದಾಟಿನಲ್ಲೇ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಶಿರಾ ತಾಲೂಕಿನ ಜನರಿಗೆ ಹೇಳ್ಬೋದಾಯ್ತು ನಮ್ಮ ಉಳಿಕೆ ನೀರನ್ನು ಬಿಡ್ತೀವಿ ಮದಲೂರು ಕೆರೆ ನೀವು ಯಾರು ತುಟಿ ಬಿಸಿರಲಿಲ್ಲ ಇಲ್ಲಿವರೆಗೂ ಇಲ್ಲ ನಾವುಗಳಿರ್ಬೋದು ಎಲ್ಲರೂ ಸಮೇತ ಹಲವಾರು ಬಾರಿ ನಾವು ಪ್ರತಿ ಸಭೆಗಳಲ್ಲಿ ಪ್ರತಿ ಇದರಲ್ಲೂ ನಾವು ನೀರನ್ನು ಬಿಡಿಸೇ ಬಿಡಿಸ್ತೀವಿ ಎಂಬ ಮಾತನ್ನು ಕೂಡ ನಾವು ಹೇಳಿದ್ದೀವಿ ನಿಮಗೂ ಕೂಡ ಗೊತ್ತಿರಬೇಕು ಮಾನ್ಯ ಪತ್ರಿಕಾ ಮಾಧ್ಯಮದವರಿಗೆ ಹಲವಾರು ಬಾರಿ ನಾವಿರ್ಬೋದು ನಮ್ಮ ಶಾಸಕರು ಇರ್ಬೋದು ನಮ್ಮ ಎಮ್ ಎಲ್ ಸಿ ಅವರು ಇರ್ತಕ್ಕಂಥಿರ್ಬೋದು ಮಂಜಣ್ಣರು ಇರ್ಬೋದು ನಾವೆಲ್ಲರೂ ಮಾತಾಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಬಾರಿ ಮದಲೂರು ಕೆರೆಗೆ ನೀರನ್ನು ಬಿಟ್ಟೇ ಬಿಡ್ತೀವಿ ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರನ್ನಾದರೂ ಇರ್ಬೋದು ಇಲ್ಲ ಸಿ ಎಂನರ್ನೂ ಇರ್ಬೋದು ಎಲ್ಲರನ್ನು ಮನವೊಲಿಸಿ ನಾವು ಬಿಡೋ ಅಂಥ ಪ್ರಯತ್ನವನ್ನು ಮಾಡ್ತೀವಿ ಎಂಬ ಮಾತನ್ನು ಕೂಡ ನಾವು ಹೇಳಿದ್ವಿ ಅದರಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ವಿ ಜೊತೆಯಲ್ಲಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ವರುಣನ ಕೃಪೆ ನಮ್ಗಳೊಂದು ಒಂದು ಯಶಸ್ಸನ್ನು ತಂದುಕೊಟ್ಟಿದೆ ಇಡೀ ಬಹಳ ವರ್ಷಗಳ ಕಾಲ ನಿರಂತರವಾಗಿ ಏನು ಈ ಭಾಗದ ಜನರ ಒಂದು ಕನಸು ಇವತ್ತು ನನಸಾಗಿದೆ ಯಾಕೆಂದರೆ ಬಹಳಷ್ಟುಗಳ ಕಾಲ ಇವತ್ತು ಈ ಭಾಗದ ಕೆರೆಗಳಿಗೆ ಇವತ್ತು ನೀರು ಇರಲಿಲ್ಲ ಇವತ್ತು ಎಲ್ಲ ಕೆರೆಗಳು ಕೂಡ ಇವತ್ತು ತುಂಬಿ ಮದಗಲೂರು ಕೆರೆಗೆ ಹೋಗ್ತಕ್ಕಂಥ ನೀರು ಹೋಗ್ತಕ್ಕಂಥ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ ನಿಜಕ್ಕೂ ಕೂಡ ಈ ತಾಲೂಕಿನ ಜನರಿಗೆಲ್ಲರಿಗೂ ಕೂಡ ನೆಮ್ಮದಿಯಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಎತ್ತಿನ ಹೊಳೆಯಲ್ಲಿ ಇರತಕ್ಕಂಥ 500 ಎಂಸಿಎಫ್ಟಿ ನೀರನ್ನು ಕೂಡ ಮತ್ತು ಹೇಮಾವತಿ ನೀರು ಎಲ್ಲವೂ ಕೂಡ ಒಟ್ಟು 4 TMC ನೀರು ಈ ನಮ್ಮ ಸಿರಾ ತಾಲೂಕಿಗೆ ಮುಂದಿನ ದಿನಗಳಲ್ಲಿ ನಿಗದಿಯಾಗಿರೋದ್ರಿಂದ ನಿಜಕ್ಕೂ ಕೂಡ ಇಡೀ ತಾಲೂಕು ಸಂಪೂರ್ಣವಾಗಿ ನೀರಿನಿಂದ ನೀರಾವರಿಯಿಂದ ಇವತ್ತು ನಾವೆಲ್ಲರೂ ಕೂಡ ಈ ತಾಲೂಕಿನ ಜನ ಸುಭಿಕ್ಷೆಯಿಂದ ನೆಮ್ಮದಿಯಿಂದ ಬಾಳ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ಯಾಕೆಂದರೆ ಎಲ್ಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ನಮ್ಮೆಲ್ಲರಿಗೂ ಕೂಡ ಈ ತಾಲೂಕಿನ ಜನತೆ ಒಂದು ಶಕ್ತಿಯನ್ನು ಕೊಟ್ಟಿದೆ ನಮ್ಮ ಚಿದಾನಂದ ಗೌಡರನ್ನು MLCಯನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಏನು ರಾಜೇಶ್ ಗೌಡರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮನ್ನು ಇವತ್ತು ಮಂಜುನಾಥ್ ಇರ್ಬೋದು ನನ್ನನ್ನು ಇರ್ಬೋದು ಒಬ್ಬ ಏನಿವತ್ತು
बोर्ड अध्यक्षन आय्के नम केंद्रद मंत्री आगिरतक नारायण स्वामी कूड़ा इवत यह भाग मंत्री राज्य ಒಬ್ಬ ಕೇಂದ್ರ ಮಂತ್ರಿಮಂಡಲದಲ್ಲಿ ಕೂಡ ಮಂತ್ರಿ ಆಗಿರೋದ್ರಿಂದ ನಮ್ಮೆಲ್ಲರ ಸಹಕಾರದಿಂದ ಮತ್ತೆ ಏನು ಈ ಉಸ್ತುವಾರಿ ಸಚಿವರ ಸಹಕಾರದಿಂದ ಎಲ್ಲರೂ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಈ ತಾಲ್ಲೂಕಿಗೆ ಸಮೃದ್ಧವಾದಂತ ನೀರನ್ನು ಕೊಡ್ತಕ್ಕಂತ ಪ್ರಯತ್ನವನ್ನ ನಮ್ಮ ಅವಧಿನಲ್ಲಿ ಮಾಡೇ ಮಾಡ್ತೀವಿ ಇದು ಯಾವುದೇ ಕಾರಣಕ್ಕೂ ನಿಲ್ತಕ್ಕಂತದಲ್ಲ ಈಗಾಗಲೇ ಕೂಡ ಕಾಮಗಾರಿನೂ ಕೂಡ ಚಾಲನೆ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಈ ತಾಲ್ಲೂಕು ಸುಭಿಕ್ಷವಾಗಿ ಇರೋದಕ್ಕೆ ಇವತ್ತಿನಿಂದಲೇ ಕೂಡ ನಾವೆಲ್ಲರೂ ಕೂಡ ಬುನಾದಿಯನ್ನು ಹಾಕಿದೀವಿ ಅದಕ್ಕೆ ಒಂದು ದೇವರ ಆಶೀರ್ವಾದ ವರುಣನ ಕೃಪೆ ನಮ್ಮೆಲ್ಲರಿಗೂ ಕೂಡ ಒಂದು ದಯವನ್ನು ತೋರಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಕಳಂಬೆಳ ಕೆರೆ ತುಂಬಿದೆ ಅದೇ ರೀತಿ 2014 ರಲ್ಲಿ ಶಿರಾ ಕೆರೆ ತುಂಬಿದ್ದು ಅದಾದ ಮೇಲೆ 7 ವರ್ಷದ ನಂತರ ಶಿರಾ ಕೆರೆ ತುಂಬಿದೆ ಹೌದು ಹೌದು ನಿಮಗೆ ಏನು ಅನಿಸುತ್ತೆ ಎಷ್ಟು ಖುಷಿ ಆಗ್ತದೆ ಇವತ್ತು ನಾನು ಹೇಳಿದಂಗೆ ಇಡಿ ತಾಲ್ಲೂಕಿಗೆ ಎಲ್ಲರೂ ಕೂಡ ಒಂದು ರೀತಿ ಇಡಿ ತಾಲ್ಲೂಕಿನೇ ನಾಡ ಹಬ್ಬನಾಗಿ ಆಚರಿಸತಕ್ಕಂತ ದಿನ ಇವತ್ತು ನಮಗೆ ಇವತ್ತೇ ಬಂದಿದೆಯೋ ಎಂಬ ರೀತಿಯಲ್ಲಿ ಇವತ್ತಾಗಿದೆ ಇಡಿ ತಾಲ್ಲೂಕಿನ ಎಲ್ಲ ಜನರು ಕೂಡ ಇವತ್ತು ಕೆರೆಯಲ್ಲಿ ಮತ್ತು ಕೆರೆಯ ಏರಿ ಮೇಲೆ ಇವತ್ತು ಓಡಾಡ್ತಾ ಇರತಕ್ಕಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಯಾಕೆಂದ್ರೆ ಎಲ್ಲ ಜನರ ಅಭಿಪ್ರಾಯನೂ ಕೂಡ ಇವತ್ತು ನಮಗೆ ಈ ಭಾಗಕ್ಕೆ ನೀರು ಬೇಕಾಯಿತು ಎಂಬುದೊಂದು ಬಹಳ ಕನಸಿಟ್ಟು ಇಟ್ಕೊಂಡಿದ್ರು ಆ ಕನಸು ಇವತ್ತು ನನಸಾಗಿರೋದ್ರಿಂದ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಸಂತೋಷ ನೆಮ್ಮದಿಯನ್ನ ಈ ತಾಲ್ಲೂಕಿನ ಜನತೆಗೆ ಇವತ್ತು ನಮ್ಮ ವರುಣನ ಒಂದು ಕೃಪೆಯಿಂದ ನಮಗೆ ಶಕ್ತಿಯನ್ನು ತಂದುಕೊಟ್ಟಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟ ಸರ್ ಸಾಕಷ್ಟು ಮಳೆ ಆದ್ರೂ ಕೆರೆಗೆ ಒಳಹರಿವು ಇಲ್ಲದಂಗೆ ಕೆರೆಗಳು ತುಂಬತಾ ಇಲ್ಲ ಇದರ ಬಗ್ಗೆ ಏನಾದರೂ ಕ್ರಮ ತಗೊಂಡ್ತಾ ಇದ್ದೀರಾ ಕೆರೆಗಳು ಮಲ್ಕೋಟೆ ಕೆರೆಗೆ ಒಳಹರಿವು ಬರ್ತಾ ಇಲ್ಲ ಅಂತೆ ಕೆರೆ ತುಂಬತಾ ಇಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಇದರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಇದಕ್ಕೆ ಪೂರಕವಾದಂತ ಈಗಾಗಲೇ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಯಾವ ಯಾವ ಕೆರೆಗಳಿಗೆ ಇವತ್ತು ನೀರನ್ನು ಬಿಡಬೇಕು ಎಂಬ ವಿಚಾರದಲ್ಲಿ ಈಗಾಗಲೇ ತಯಾರಿಯನ್ನು ನಡೆಸಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕೆರೆಗಳಿಗೂ ಬಿಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ